Good evening to everyone and welcome to Kiran Kamble Knowledge World YouTube channel and educational related YouTube channel. ಎಲ್ಲ ಫ್ರೆಂಡ್ಸ್ಗೆ ನಮಸ್ಕಾರಗಳು ಮತ್ತು ಕರ್ನಾಟಕ ಜನತೆಗೆ ಕೂಡ ನಮಸ್ಕಾರ. ನೋಡಿ, ಇಲ್ಲಿ ನಿಮಗೊಂದು ಸಿ ಸುದ್ದಿ ಇದೆ. ಓಕೆ, ಕೆಪಿಟಿಶಿಲ್ ವತಿಯಿಂದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಇವರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗೆಯೇ ಉದ್ಯೋಗ ಪ್ರಕಟಣೆ ಕೂಡ ಮಾಡಲಾಗಿದೆ. ನೀವು ಇಲ್ಲಿ ನೋಡ್ಬೋದು, ಅಂದರೆ 25 February 2019 ಅಂದು ಈ ನೋಟಿಫಿಕೇಶನ್ನ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ. ನೋಡಿ, ಇಲ್ಲಿ ಉದ್ಯೋಗ ಪ್ರಕಟಣೆಯಲ್ಲಿ ಏನಿದೆ ಅಂದರೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ 28 ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು 12 ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದಾಳು ಹುದ್ದೆಗಳನ್ನು ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ 1425 ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದಾಳು ಹುದ್ದೆಗಳನ್ನು ಹಾಗೂ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ 42 ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು 18 ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದಾಳು ಬ್ಯಾಕ್ಲಾಗ್ ಹುದ್ದೆ ಮತ್ತು ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ 258 ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದಾಳು ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ನಿಗದಿತ ನಮೂನೆಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನೀವು ನೋಡ್ಬೋದು, ಇಲ್ಲಿ ಸೂಚನೆ ಬಂದು ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದಾಳು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ ಬಯಸುವ ಅಭ್ಯರ್ಥಿಗಳು ಕ ವಿ ಪ್ರ ನೀನಿ ಹಾಗೂ ಯಾವುದಾದರೂ ಒಂದು ವಿದ್ಯುತ್ ಸರಬರಾಜು ಕಂಪನಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಅಂದರೆ ನೀವು ಹೆಸ್ಕಾಮ್ನಲ್ಲಿ ಹಾಕಿದರೆ ನೀವು ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಹಾಕೋಕ್ಕಲ್ಲ. ಅಂದರೆ ಯಾವುದಾದ್ರೂ ಒಂದೇ ಒಂದು ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ನೀವು ಅರ್ಜಿಗಳನ್ನ ಸಲ್ಲಿಸ್ಬೋದು, ಆಯಿತಾ. ಎರಡನೇದು ಬಂದುಬಿಟ್ಟು, ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗೆ ಅರ್ಜಿ ಸಲ್ಲಿಸ ಬಯಸುವ ಅಭ್ಯರ್ಥಿಗಳು ಕ ವಿ ಪ್ರ ನೀನಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಓಕೆ, ಅದು ಬಂದ್ಬಿಟ್ಟು ಕೆಳಗೆ ನೋಡಿ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಇಲ್ಲಿರುವಂಥ ಹುದ್ದೆಗಳನ್ನ ನೋಡ್ಬಿಟ್ರೆ, ಹುದ್ದೆ ಹೆಸರು ಕಿರಿಯ ಸ್ಟೇಷನ್ ಪರಿಚಾರಕ. ಏನು ಕಿರಿಯ ಸ್ಟೇಷನ್ ಪರಿಚಾರಕ ನೋಡಿ, ಮೀಸಲಾತಿ ಬಂದ್ಬಿಟ್ಟು ಇಲ್ಲಿದೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಕ್ಯಾಟಗರೀಸ್ ನೀವು ಇಲ್ಲಿ ನೋಡ್ಬೋದು, ಕ್ಯಾಟಗರೀಸ್ ಇಲ್ಲಿ ಹಾಕಿಬಿಟ್ಟಿದ್ದಾರೆ. ಅಂದರೆ ಗ್ರಾಮೀಣ ಅಭ್ಯರ್ಥಿ ಏನಿದೆ, ಗ್ರಾಮೀಣ ನೋಡಿ, ಸಾಮಾನ್ಯ ಬಂದ್ಬಿಟ್ಟು ಪರಿಶಿಷ್ಟ ಜಾತಿಗೆ ನೋಡಿ, ಸಾಮಾನ್ಯ ಇದೆ, ಗ್ರಾಮೀಣ ಇದೆ, ಮಾಜಿ ಸೈನಿಕ ಇದೆ, ಕನ್ನಡ ಮಾಧ್ಯಮ ಇದೆ, ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಇದೆ, ವಿಕಲಚೇತನ ಅಭ್ಯರ್ಥಿ ಇದೆ, ಆಯಿತಾ. ನೋಡಿ, ಪರಿಶಿಷ್ಟ ಜಾತಿಗೆ ಇರುವಂಥ ಸೀಟ್ಗಳು 4, ಪರಿಶಿಷ್ಟ ವರ್ಗ 2, ಸಾಮಾನ್ಯ 14, ಮತ್ತು ಇಲ್ಲಿ ಪ್ರ 1 2 ಕೊಟ್ಟಿದ್ದಾರೆ. ಪ್ರ 2 2A ಅಂದರೆ 2A ಏನಿದೆ ಅವ್ರಿಗೆ 4 ಸೀಟ್ ಇವೆ, 2Bದವರಿಗೆ 2 ಸೀಟು, 3Aದವರಿಗೆ 1 ಸೀಟು, 3Bದವರಿಗೆ 2 ಸೀಟು, ಒಟ್ಟು 31 ಸೀಟ್ಸ್ ಇವೆ, ಆಯಿತಾ. ಅಂದರೆ ನೀವು ಟೇಬಲ್ನೆಲ್ಲ ನೋಡ್ಬೋದು, ಅಂದರೆ ನಿಮಗೆ ಜೂಮ್ ಹಾಕಿ ಕೊಡ್ತೀನಿ ಒಂದು ನಿಮಿಷ, ಬೇಕಾದರೆ ನೀವು ಒಂದು ಸ್ಕ್ರೀನ್ಶಾಟ್ ತೊಗೋಬೋದು ಇದನ್ನ ನೋಡಿ. ಅಂದರೆ ಟೋಟಲ್ಲಾಗಿ 58 ವೇಕೆನ್ಸಿಗಳು ಇವಾಗ ಖಾಲಿ ಇವೆ, ಆಯಿತಾ. ಅಂದರೆ ಮತ್ತೆ ನೀವು ಇದನ್ನು ನೋಡ್ಬೋದು, ಅಂದರೆ ಏನಿದೆ ಅಂತ ನೀವು ನೋಟಿಫಿಕೇಶನ್ ನೋಡ್ಬೋದು, ಆಯಿತಾ. ಅದು ಬಂದ್ಬಿಟ್ಟು ಕೆಳಗಡೆ ಮತ್ತೊಂದು ಹುದ್ದೆ ಬರುತ್ತೆ. ಅಂದರೆ ಆ ಹುದ್ದೆ ಬಂದ್ಬಿಟ್ಟು ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದಾಳು. ನೋಡಿ, ಹುದ್ದೆ ಹೆಸರು ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದಾಳು. ನೋಡಿ, ಸಮತಲ ಮೀಸಲಾತಿ ಬಂದ್ಬಿಟ್ಟು ಇಲ್ಲಿ ನೋಡಿ. ಅಂದರೆ ಏನು ಕೊಟ್ಟಿದ್ದಾರೆ, ಸಾಮಾನ್ಯ ಇದೆ, ಗ್ರಾಮೀಣ ಮೀಸಲಾತಿ ಇದೆ, ಮಾಜಿ ಸೈನಿಕ ಇದೆ, ಕನ್ನಡ ಮಾಧ್ಯಮ ಅಭ್ಯರ್ಥಿ, ಯೋಜನಾ ನಿರಾಶ್ರಿತ ಅಭ್ಯರ್ಥಿ. ನೋಡಿ, ಪರಿಶಿಷ್ಟ ಜಾತಿಗೆ ಬಂದ್ಬಿಟ್ಟು ಇರೋದು ಒಂದೇ ಸೆಟ್ಟು, ಪರಿಶಿಷ್ಟ ವರ್ಗದವ್ರಿಗೆ ಇರೋದು ಒಂದು ಸೆಟ್ಟು, ಸಾಮಾನ್ಯಗೆ 2 ಇದೆ, ಮತ್ತು 2Aದವ್ರಿಗೆ 2, ಮತ್ತು 2Bದವ್ರಿಗೆ ಏನಿಲ್ಲ, 3Aದವ್ರಿಗೆ ಏನಿಲ್ಲ. ನೋಡಿ, ಟೋಟಲಾಗಿ ಒಟ್ಟು ಎಷ್ಟಿದೆ, 12 ಸೀಟ್ಗಳಿವೆ. 12 ಸೀಟ್ಗಳು ಟೋಟಲಾಗಿವೆ. ನೋಡಿ, ಮತ್ತೊಂದು ಇಂಪಾರ್ಟೆಂಟು ಹೇಳಬೇಕಂದ್ರೆ, ಇಲ್ಲಿ ನೋಡಿ, ಅಧಿಸೂಚಿತ ಅಂಗವಿಕಲತೆ ಹೊಂದಿರುವ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂಥ ರಿಕ್ತ ಸ್ಥಾನಗಳನ್ನು ಮುಂದಿನ ನೇಮಕಾತಿಗೆ ಕೊಂಡೊಯ್ಯಲಾಗುವುದು. ಅಂದರೆ ಶ್ರವಣ ದೋಷವುಳ್ಳ ಅಂಗವಿಕಲತೆ ಯಾರ ಹತ್ರ ಇದೆ ಅವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಒಂದು ಅವರೆಲ್ಲಾದರೂ ಸಿಗಲಿಲ್ಲ ಅಂದರೆ ಮುಂದಿನ ನೇಮಕಾತಿಗಳನ್ನು ಬ್ಯಾಕ್ಲಾಗ್ ಅಂತ ಹೇಳಿ ಅದನ್ನು ಕನ್ಸಿಡರ್ ಮಾಡ್ತಾರೆ, ಆಯಿತಾ. ಅದು ಬಂದ್ಬಿಟ್ಟು ಬ್ಯಾಕ್ಲಾಗ್ ಹುದ್ದೆಗಳು ನೋಡಿ, ಅಂದರೆ ಬ್ಯಾಕ್ಲಾಗ್ ಹುದ್ದೆಗಳು ಯಾರದ್ದು ನೋಡಿ, ಅಂದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಇದು ಪ್ಲಸ್ ಇದು ಯಾವುದು ಅಂದರೆ ಕಿರಿಯ ಸ್ಟೇಷನ್. ನೋಡಿ,
ಕಿರಿಯ ಸ್ಟೇಷನ್ ಪ್ಲಸ್ ಯಾರು ಕಿರಿಯ ಪವರ್ ಮ್ಯಾನ್. ಇದರ ಬಗ್ಗೆ ಮೀಸಲಾತಿ ನಾನು ಹೇಳ್ತೀನಿ ಇವಾಗ, ಆಯ್ತಾ ನೋಡಿ. ಬ್ಯಾಕ್ಲಾಗ್ ಹುದ್ದೆಗಳು, ಬ್ಯಾಕ್ಲಾಗ್ ಹುದ್ದೆಗಳು ಏನಿದೆ ಅದನ್ನ ನಿಮ್ಗೆ ಹೇಳ್ತೀನಿ ಇವಾಗ ನೋಡಿ. ಬ್ಯಾಕ್ಲಾಗ್ ಹುದ್ದೆಗಳ ಬಗ್ಗೆ ಮಾತಾಡೋಣ. ಮೇಲೆ ಏನು ಡಿಸ್ಕಸ್ ಮಾಡ್ತೀವಿ ಎರಡು ಹುದ್ದೆಗಳು, ಅದ್ರ ಬಗ್ಗೆ ನಿಮಗೆ ಬ್ಯಾಕ್ಲಾಗ್ ಏನಿದೆ ಅಂತ ಹೇಳ್ತೀನಿ, ಆಯ್ತಾ ನೋಡಿ. ಹುದ್ದೆ ಕಿರಿಯ ಸ್ಟೇಷನ್ ಪರಿಚಾರಕ, ಸಮತಲ ಮೀಸಲಾತಿ, ವಿಕಲಚೇತನ ಅಭ್ಯರ್ಥಿ, ಶ್ರವಣ ದೋಷ ಮಾತ್ರ. ದೇ ಹ್ಯಾವ್ ಸ್ಪೆಷಲಿ ಮೆನ್ಷನ್ಡ್ ಶ್ರವಣ ದೋಷ ಮಾತ್ರ. ನೋಡಿ, ಪರಿಶಿಷ್ಟ ಜಾತಿಯವರಿಗೆ 10 ಇನ್ನು ರಿಸರ್ವ್ಡ್ ಸೀಟ್ ಇವೆ, ಆಯ್ತಾ. ಪರಿಶಿಷ್ಟ ವರ್ಗದವರಿಗೆ ಇನ್ನು 2 ಸೀಟು ರಿಸರ್ವ್ಡ್ ಇವೆ. ಸಾಮಾನ್ಯದವರಿಗೆ 2, ಸಾರಿ ಸಾಮಾನ್ಯದವರಿಗೆ 8 ಇದೆ. ಪ್ರವನ್ನವರಿಗೆ 3 ಇದೆ. 2A-ದವರಿಗೆ 10, 2B-ದವರಿಗೆ 3, 3A-ದವರಿಗೆ 3, 3B-ದವರಿಗೆ 3. ಒಟ್ಟು 42 ರಿಸರ್ವ್ಡ್ ಸೀಟ್ ಇವೆ ಇವಾಗ, ಆಯ್ತಾ. 42 ರಿಸರ್ವ್ ಸೀಟು. ನೋಡಿ, ಮತ್ತೆ ಕೆಳಗಡೆ ಒಂದು ಮೆನ್ಷನ್ ಮಾಡ್ತಾವನು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿ, ಅಧಿಸೂಚಿತ ಅಂಗವಿಕಲತೆ ಹೊಂದಿರುವ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಆ ಹುದ್ದೆಗಳನ್ನು ಆಯಾ ಪ್ರವರ್ಗದ ಸಾಮಾನ್ಯ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಮೇಕೆ ನೋಟ್, ಆಯ್ತಾ. ಆಗ ಬಂದ್ಬಿಟ್ಟು 2ನೇ ಹುದ್ದೆ ನೋಡಿ, ಮೀಸಲಾತಿ ಹುದ್ದೆ ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದಾಳು. ನೋಡಿ, ಅಂದರೆ ಮೀಸಲಾತಿ ಬಂದ್ಬಿಟ್ಟು ವಿಕಲಚೇತನ ಅಭ್ಯರ್ಥಿ ಮಾತ್ರ, ವಿಕಲಚೇತನ ಅಭ್ಯರ್ಥಿ ಶ್ರವಣ ದೋಷವುಳ್ಳವರು ಮಾತ್ರ. ಅಂದರೆ ಪರಿಶಿಷ್ಟ ಜಾತಿಯವರಿಗೆ 3 ರಿಸರ್ವ್ ಸೀಟ್ ಇವೆ. ಪರಿಶಿಷ್ಟ ವರ್ಗದವರಿಗೆ 1, ಸಾಮಾನ್ಯದವರಿಗೆ 7, ಪ್ರ 1ನವರಿಗೆ 1, 2A-ದವರಿಗೆ 3, 2B-ದವರಿಗೆ 1, 2B-ದವರಿಗೆ 1, 3A-ದವರಿಗೆ 1, 3B-ದವರಿಗೆ 1. ಒಟ್ಟು 18 ಸೀಟ್ ಇವೆ, ಟೋಟಲಾಗಿ 18 ಸೀಟ್ಗಳು. ಮತ್ತು ಕೆಳಗಡೆ ಮತ್ತೊಂದು ಏನು ಮೆನ್ಷನ್ ಮಾಡ್ತಂದ್ರೆ, ದೇ ಕ್ಲಿಯರ್ಲಿ ಮೆನ್ಷನ್ ದಟ್ ಅಧಿಸೂಚಿತ ಅಂಗವಿಕಲಿತ ಹೊಂದಿರುವ ಅಭ್ಯರ್ಥಿಗಳು ಲಭ್ಯವಿದ್ದಲ್ಲಿ ಆ ಹುದ್ದೆಗಳನ್ನು ಆಯಾ ಪ್ರವರ್ಗದ ಸಾಮಾನ್ಯ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು, ಆಯ್ತಾ. ನೋಡಿ, ಬಂದ್ಬಿಟ್ಟು ಇವಾಗ ಬರೋಣ ಎಲ್ಲಿಗೆ ಅಂದರೆ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಯಮಿತ್ ಹೆಸ್ಕಾಮ್ ಅಂತ ಕರಿಬೋದು. ಹುದ್ದೆ ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದವಳು. ನಾವಿವಾಗ ಏನು ಹೆಸ್ಕಾಮ್ನಲ್ಲಿ ಏನು ಹುದ್ದೆಗಳಿವೆ ಅಂದರೆ ರಿಸರ್ವ್ಡ್ ಹುದ್ದೆಗಳಿವೆ, ಅದ್ರ ಬಗ್ಗೆ ಮಾತಾಡೋಣ, ಆಯ್ತಾ. ನೋಡಿ, ಇಲ್ಲಿ ಬಂದ್ಬಿಟ್ಟು ಸಾಮಾನ್ಯ, ಗ್ರಾಮೀಣ, ಮೀಸಲಾತಿ, ಮಾಜಿ ಸೈನಿಕ, ಕನ್ನಡ ಮಾಧ್ಯಮ ಅಭ್ಯರ್ಥಿ, ಯೋಜನಾ ನಿರಾಶ್ರಿತ ಅಭ್ಯರ್ಥಿ, ವಿಕಲಚೇತನ ಅಭ್ಯರ್ಥಿ, ಶ್ರವಣ ದೋಷ ಮಾತ್ರ. ಯಾವ ಕ್ಲಿಯರ್ಲಿ ಮೆನ್ಷನ್ ನೋಡಿ, ಪರಿಶಿಷ್ಟ ಜಾತಿ ಬಂದು 30 ಸೀಟ್ ಇವೆ, ಆಯ್ತಾ. ಪರಿಶಿಷ್ಟ ಜಾತಿ ಬಂದು 30 ಸೀಟ್ ಇವೆ ಅಂದರೆ ಗ್ರಾಮೀಣ ಮೀಸಲಾತಿ 15 ಕೊಟ್ಟಿದ್ದಾರೆ, ಮಾಜಿ ಸೈನಿಕ 6 ಕೊಟ್ಟಿದ್ದಾರೆ ಮೀಸಲಾತಿ. ಕನ್ನಡ ಒಂದು ನೀವು ಕನ್ನಡ ಮಾಧ್ಯಮ ಇದ್ದಂದರೆ ನೋಡಿ, ನಿಮಗೆ 3 ಇದೆ. ಯೋಜನಾ ನಿರಾಶ್ರಿತ ಅಭ್ಯರ್ಥಿ 3, ವಿಕಲಚೇತನ ಅಭ್ಯರ್ಥಿ 3, ಆಯ್ತಾ. ಪರಿಶಿಷ್ಟ ವರ್ದವ್ರು ನೋಡಿ, ನೀವು ಚೆಕ್ ಮಾಡ್ಕೋಬೋದು, ನಿಮ್ಗೆ ಜೂಮ್ ಹಾಕ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೊಳ್ಳಿ ನೀವು. ಆಯ್ತಾ, ಅಂದರೆ ಟೋಟಲ್ ಆಗಿ ಇರೋ ಹುದ್ದೆಗಳು, ಟೋಟಲ್ ಆಗಿರೋ ಹುದ್ದೆಗಳೇನಿವೆ, 400 ಹುದ್ದೆಗಳಿವೆ ಇದರಲ್ಲಿ ಒಟ್ಟು ಹೆಸ್ಕಾಮ್ನಲ್ಲಿ. ಮತ್ತು ಇಲ್ಲಿ ಕೂಡ ಅದನ್ನು ಮೆನ್ಷನ್ ಮಾಡ್ತಾನೆ, ಅದು ಅಧಿಸೂಚಿತ ಅಂಗವಿಕಲತೆ ಹೊಂದಿರುವ ಅಭ್ಯರ್ಥಿಗಳ ಲಭ್ಯವಿಲ್ಲದಿದ್ದಲ್ಲಿ ಅಂಥ ರಿಕ್ತ ಸ್ಥಾನಗಳನ್ನು ಮುಂದಿನ ನೇಮಕಾತಿಗೆ ಕೊಂಡೊಯ್ಯಲಾಗುವುದು, ಆಯಿತಾ. ಬನ್ನಿ, ಹೆಸ್ಕಾಮ್ನಲ್ಲಿ ಏನು ಬ್ಯಾಕ್ಲಾಗ್ ಹುದ್ದೆಗಳಿವೆ ಅದ್ರ ಬಗ್ಗೆ ಮಾತಾಡೋಣ, ಆಯಿತಾ. ಬ್ಯಾಕ್ಲಾಗ್ ಹುದ್ದೆಗಳು ಇನ್ ಹೆಸ್ಕಾಮ್ ಓಕೆ. ಸಮತಲ ಮೀಸಲಾತಿ, ಸಮತಲ ಮೀಸಲಾತಿ ನೋಡಿ, ಪರಿಶಿಷ್ಟ ಜಾತಿಯವರಿಗೇನಿದೆ 10 ಮೀಸಲಾತಿಗಳು ಅಂದರೆ ರಿಸರ್ವ್ ಸೀಟ್ ಇವೆ. ಪರಿಶಿಷ್ಟ ವರ್ಗದವರಿಗೆ 3, ಸಾಮಾನ್ಯ 25 ಅಂದರೆ 1 ಕ್ಯಾಟಗರಿದವರಿಗೆ 5, 2A-ದವರಿಗೆ 12, 2B-ದವರಿಗೆ 3, 3A-ದವರಿಗೆ 3, 3B-ದವರಿಗೆ 4. ಟೋಟಲ್ ಆಗಿರೋ ವೇಕೆನ್ಸಿಗಳು 65, ಆಯಿತಾ. ನೋಡಿ, ಚೆಕ್ ಮಾಡ್ಬೋದು ನೀವು, ಟೋಟಲ್ ಆಗಿರೋ ವೇಕೆನ್ಸಿಗಳು 65 ನೋಡಿ. ಮತ್ತೆ ಮೆನ್ಷನ್ ಮಾಡ್ತಾನೆ, ಅಧಿಸೂಚಿತ ಅಂಗವಿಕಲತೆ ಹೊಂದಿರುವ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಆ ಹುದ್ದೆಗಳನ್ನು ಆಯಾ ಪ್ರವರ್ಗದ ಸಾಮಾನ್ಯ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಒಂದು ವೇಳೆ ಆ ಅಂಗವಿಕಲತೆ ಹೊಂದಿಲ್ಲ ಅಂದರೆ ಬೇರೆ ಜಾತಿಯ ವಿದ್ಯಾರ್ಥಿಗಳನ್ನು ಅವರು ನೇಮಕ ಮಾಡ್ತಾರೆ, ಆಯಿತಾ. ಅದು ಬಂದ್ಬಿಟ್ಟು ನೋಡಿ, ಇವಾಗ ಹೆಸ್ಕಾಮ್ ಆಯ್ತಲ್ಲ, ಹೆಸ್ಕಾಮ್ ಆದಮೇಲೆ ಚಾಮುಂಡೇಶ್ವರಿ ವಿದ್ಯುತ್ ಬರುತ್ತೆ ಇವಾಗ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಹುದ್ದೆ ಹೆಸರು ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದ ಆಳು, ಆಯಿತಾ. ನೋಡಿ, ಬಂದ್ಬಿಟ್ಟು ಸೇಮ್ ಇದೆ ಇಲ್ಲೇ, ಮೇಲ್ಗಡೆ ಏನಿತ್ತು ಸೇಮ್ ಇದೆ. ಅಂದರೆ ನೋಡಿ, ಪರಿಶಿಷ್ಟ ಜಾತಿಗೆ ರಿಸರ್ವ್ ಸೀಟ್ ಎಷ್ಟಿವೆ ನೋಡಿ, ಎಷ್ಟು ಸಾಮಾನ್ಯ ಅಂದರೆ ಪರಿಶಿಷ್ಟ ಜಾತಿ 22, ಗ್ರಾಮೀಣ ಮೀಸಲಾತಿ 12 ಕೊಟ್ಟಿದ್ದಾನೆ, ಮಾಜಿ ಸೈನಿಕ 5, ಕನ್ನಡ ಮಾಧ್ಯಮ ಅಭ್ಯರ್ಥಿ ಇದ್ದಾರೆ 2, ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಇದ್ದಾರೆ 2, ವಿಕಲಚೇತನ ಅಭ್ಯರ್ಥಿ ಇದ್ದರೆ 2. ಅಂದರೆ ಟೋಟಲ್ ಇರೋ ನಮಗೆ SC-ಗೆ ಇರೋ ಎಷ್ಟು 45 ಸೀಟ್ಸ್ ಇವೆ, ಆಯಿತಾ. ನೋಡಿ, ಪರಿಶಿಷ್ಟ ವರ್ಗ ಬಂದ್ಬಿಟ್ಟು ನಿಮ್ಗೆ ಜೂಮ್ ಆಗ್ತೀನಿ ನೋಡಿ, ಮತ್ತೊಂದು ಸಾರಿ
ಬೇಕಾದ್ರೆ ಒಂದು ಸ್ಕ್ರೀನ್ ಶಾಟ್ ತೊಗೋಬೋದು ನೀವು ನೋಡಿ. ಸಾಮಾನ್ಯ 150 ಇದೆ, ಮತ್ತು ಕ್ಯಾಟ್ 1 ಅವರಿಗೆ 12 ಇದೆ, 2A ದವರಿಗೆ 45 ಸೀಟ್ಸು, 2B ದವರಿಗೆ 12 ಸೀಟು, 3A ದವರಿಗೆ 12 ಸೀಟು, 3B ದವರಿಗೆ 15 ಸೀಟು, ಒಟ್ಟು ಟೋಟಲ್ ಆಗಿರೋ ಸೀಟ್ ಎಷ್ಟಿವೆ ಅಂದರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದಳು ವೇಕೆನ್ಸಿಗಳು 300 ಇವೆ. ಆಯಿತಾ, ಅಲ್ಲಿ ಬಂದ್ಬಿಟ್ಟು ಮತ್ತೆ ಇಲ್ಲಿ ಕೂಡ ಮತ್ತೊಂದು ನೋಟಿಫಿಕೇಶನ್ ಹಾಕ್ತಾವ ನಾನು. ನೋಟಿಫಿಕೇಶನ್ ಏನಂದ್ರೆ ನೋಡ್ಬೋದು ನೀವು ಇಲ್ಲಿ, ಅಂದರೆ ಏನು ಮೆನ್ಷನ್ ಮಾಡಿದೆ, ಹಾವ್ ಕ್ಲಿಯರ್ಲಿ ಮೆನ್ಷನ್ ದಟ್ ಅಧಿಸೂಚನೆ ಅಂಗವಿಕಲತೆ ಹೊಂದಿರುವ ಅಭ್ಯರ್ಥಿಗಳು ಲಭ್ಯವಿದ್ದಲ್ಲಿ ಅಂಥ ರಿಕ್ತ ಸ್ಥಾನಗಳು ಮುಂದಿನ ನೇಮಕಾತಿಗೆ ಕೊಂಡೊಯ್ಯಲಾಗುವುದು. ನೋಡಿ, ಬೇರೆ 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 ಹೆಸ್ಕಾಮ್ ಆಯಿತು. ನೀವು ಚಾಮುಂಡೇಶ್ವರಿ ಬಂದಮೇಲೆ ಸ್ವಲ್ಪ ಚೇಂಜ್ ಆಗ್ತಿದ್ದಾರೆ. ನೀವು ನೋಟಿಫಿಕೇಶನ್ ಹಾಕುವಾಗ ಚೆನ್ನಾಗಿ ಎಲ್ಲ ವೆರಿಫೈ ಮಾಡಿ ಹಾಕಿ, ಆಯಿತಾ, ಹುಸ್ತನ ಮಾಡಿ ಏನಾದರೂ ಹಾಕ್ಲಿಕ್ಕೆ ಹೋಗ್ಬೇಡಿ. ಪೂರಾ ನೋಟಿಫಿಕೇಶನ್ ಅನಲೈಸ್ ಮಾಡಿ ಯಾವ್ದಕ್ಕೆ ಹಾಕಬೇಕಂತ ಹೇಳಿ ನಿಮ್ಮ ಪರ್ಸೆಂಟೇಜ್ ಏನಿದೆ ಎಲ್ಲ ಚೆಕ್ ಮಾಡಿ ಆಮೇಲೆ ನೀವು ಹುದ್ದೆಗಳಿಗೆ ಅಪ್ಲೈ ಮಾಡಿ. ಯಾಕಂದರೆ ನೀವು ಒಂದು ವೇಳೆ ಹೆಸ್ಕಾಮ್ಗೆ ಹಾಕಿದ್ರೆ ಅಂದರೆ ಅದೇ ಕನ್ಸಿಡರ್ ಆಗುತ್ತೆ. ನೀವು ನಾಳೆ ಚಾಮುಂಡೇಶ್ವರಿಗೆ ಹಾಕಿದ್ರೆ ಆಗಲ್ಲ. ಫಸ್ಟ್ ನೀವು ಯಾವುದನ್ನು ಅಪ್ಲಿಕೇಶನ್ ಹಾಕ್ತಿದ್ರೆ ಅದೇ ಇಂಪಾರ್ಟೆಂಟು, ಅದಕ್ಕೆ ನೀವು ಹೋರಾಡಬೇಕು ಜಾಬ್ ಬೇಕಂತ ಹೇಳಿ. ಬೇರೆದಕ್ಕೆ ಆಗಲ್ಲ, ಯಾಕಂದರೆ ಮೊದಲು ಏನು ಹಾಕ್ತಿದ್ರೆ ಎಲ್ಲ ಪೂರಾ ಅನಲೈಸ್ ಮಾಡಿ ಹಾಕಿ. ಆಯಿತಾ, ನೋಡಿ ಅದು ಬಂದ್ಬಿಟ್ಟು ಇವಾಗ ನೋಡಿ, ನಾವು ಬ್ಯಾಕ್ಲಾಗ್ ಹುದ್ದೆಗಳ ಬಗ್ಗೆ ಮಾತಾಡೋಣ ಬನ್ನಿ. ಯಾವುದು ಇದ್ರ ಬಗ್ಗೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಯಮಿತ ಏನಿದೆ ಅದ್ರ ಬಗ್ಗೆ ನಾವು ಬ್ಯಾಕ್ಲಾಗ್ ಹುದ್ದೆಗಳ ಬಗ್ಗೆ ಮಾತಾಡೋಣ ಬನ್ನಿ. ಆಯಿತಾ, ಸಾಮಾನ್ಯ ವಿಕಲಚೇತನ ಅಭ್ಯರ್ಥಿ ನೋಡಿ, ಪರಿಶಿಷ್ಟ ಜಾತಿ ಬರೀ ಒಂದಿದೆ, ಪರಿಶಿಷ್ಟ ವರ್ಗ ಏನಿಲ್ಲ, ಸಾಮಾನ್ಯ ಏನೂ ಇಲ್ಲ ನೋಡಿ, ಎಲ್ಲ ಏನೂ ಇಲ್ಲ ಏನೂ ಇಲ್ಲ. ಆಯಿತಾ, ಮತ್ತು ವಿಕಲ್ ನೋಡಿ, ಇಲ್ಲಿ ಬರೀ ಅಂಗವಿಕಲತೆ ಯಾರಿದ್ದಾರೆ ಅವ್ರು ಚಾನ್ಸ್ ಹೊಡಿತಾರೆ ನೋಡಿ. ಇಲ್ಲಿ ಚಾನ್ಸ್ ಅಂದರೆ ಏನು ನೋಡ್ತಾರೆ, ಪರಿಶಿಷ್ಟ ಜಾತಿ 19 ಇದೆ ರೀ, 19, ಮತ್ತು ಪರಿಶಿಷ್ಟ ವರ್ಗದವ್ರು 4, ಮತ್ತು ಸಾಮಾನ್ಯದವ್ರಿಗೆ 60, ಪರಿಶಿಷ್ಟ ನೋಡಿ 1 ಕ್ಯಾಟ್ದವ್ರಿಗೆ 5 ಇದೆ, 2A ದವ್ರಿಗೆ 20, 2B ದವ್ರಿಗೆ 5, 3A ದವ್ರಿಗೆ 5, 3B ದವ್ರಿಗೆ 7, ಒಟ್ಟು 125 ಸೀಟ್ಸ್ ಇವೆ. ಅಂದರೆ ನೋಡಿರಿ, ಅಂದರೆ ಟೋಟಲ್ ಆಗಿ ಸೀಟ್ನ ಕೌಂಟ್ ಮಾಡಿದ್ರೆ ನಾವು 126 ರಿಸರ್ವ್ ಸೀಟ್ ಇವೆ, ಬ್ಯಾಕ್ಲಾಗ್ ಹುದ್ದೆಗಳಿವೆ ರೀ. ಆಯಿತಾ, ಮತ್ತು ಇಲ್ಲೇ ಕೊಡ್ತಾವೆ ನೋಡಿ, ಅಧಿಸೂಚಿತ ಅಂಗವಿಕಲತೆ ಹೊಂದಿರುವ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಆ ಹುದ್ದೆಗಳನ್ನು ಆಯಾ ಪ್ರವರ್ಗದ ಸಾಮಾನ್ಯ ಅಭ್ಯರ್ಥಿಗಳನ್ನು ಭರ್ತಿ ಮಾಡಲಾಗುವುದು. ಆಯಿತಾ, ಇಷ್ಟಾಯಿತು. ಬಂದುಬಿಟ್ಟು ನೋಡಿ, ಇವಾಗ ಮಂಗಳೂರಿಗೆ ಬಂದುಬಿಡೋ ನಾನು ಇವಾಗ. ಆಯಿತಾ, ಮಂಗಳೂರಿಗೆ ಬಂದುಬಿಟ್ಟು ಇವನೇನು ಹೇಳ್ತಾವನ್ನಂದರೆ ನೋಡಿ, ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಹುದ್ದೆ ಹೆಸರೇನಿದೆ, ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದಾಳು. ಆಯಿತಾ, ನೋಡಿ ಸೇಮ್ ಅದೇ ಇದೆ. ಪರಿಶಿಷ್ಟ ಜಾತಿ ಬಂದುಬಿಟ್ಟು 45 ಸಾಮಾನ್ಯ ಇದೆ, 23 ಗ್ರಾಮೀಣ ಮೀಸಲಾತಿ ಕೊಟ್ಟ 23 ಸೀಟ್ಸು ಗ್ರಾಮೀಣ ಮೀಸಲಾತಿಗಿದೆ, ಮಾಜಿ ಸೈನಿಕ 9, ಕನ್ನಡ ಅಭ್ಯರ್ಥಿ 5, ಯೋಜನಾ ನಿರಾಶ್ರಿತ ಅಭ್ಯರ್ಥಿ 4, ವಿಕಲಚೇತನ ಅಭ್ಯರ್ಥಿ ಶ್ರವಣದೋಷ ಮಾತ್ರ 4, ಟೋಟಲ್ ಸೀಟು 90 SA ಗೆ. ಪರಿಶಿಷ್ಟ ವರ್ಗದವನಿಗೆ 18 ಇವೆ ಟೋಟಲ್ ಸೀಟ್ಸು, ಸಾಮಾನ್ಯದವನಿಗೆ 300 ಸೀಟ್ ಇದೆ, ಕ್ಯಾಟ್ 1 ದವನಿಗೆ 24 ಸೀಟ್ಸು, 2A ದವನಿಗೆ 90 ಸೀಟ್ಸ್ ಇದೆ, 24 ಸೀಟ್ಸು 2B ದವನಿಗೆ, 3A 24, 3B 30, ಒಟ್ಟು 600 ಸೀಟ್ಸ್ ಇವೆ ನೋಡಿ ಗೆಳೆಯರೆ, 600 ಸೀಟ್ಸು. ಇಲ್ಲಿ ಕೂಡ ಅವನು ಬರಿತಾವನೆ ಏನಂತ ಹೇಳಿ ನೋಡಿ, ಅಧಿಸೂಚಿತ ಅಂಗವಿಕಲತೆ ಹೊಂದಿರದ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂಥ ರಿಕ್ತ ಸ್ಥಾನಗಳನ್ನು ಮುಂದಿನ ನೇಮಕಾತಿಗೆ ಕೊಂಡೊಯ್ಯಲಾಗುವುದು ಅಂತ ಇವನು ಹಾಕಿದ್ದಾನೆ. ಅಂದರೆ ಸೇಮ್ ಎಲ್ಲರೂ ಹಾಕಿದ್ದಾರೆ. ನಿಮಗೆ ಮುಂದೊಂದು ಸರ್ಪ್ರೈಸ್ ಇದೆ, ವಿಡಿಯೋ ಕೊನೆಯವರೆಗೆ ನೋಡಿ. ಆಯಿತಾ, ಯಾಕಂದ್ರೆ ಮುಂದೊಂದು ನಿಮ್ಗೆ ಸರ್ಪ್ರೈಸ್ ಇದೆ, ನಂಗೆ ಆಮೇಲೆಲ್ಲ ನೀವು ಥ್ಯಾಂಕ್ಸ್ ಹೇಳ್ತೀರಾ. ನಿಮ್ಗೊಂದು ಚಿಕ್ಕದೊಂದು ಇನ್ಫಾರ್ಮೇಷನ್ ಕೊಡ್ತೀವಿ, ಎಲ್ಲರೂ ಖುಷಿಯಾಗ್ಬಿಡ್ತಾರೆ. ಯಾಕಂದರೆ ಈ ನೋಟಿಫಿಕೇಶನಲ್ಲಿ ಹಾಕಿಲ್ಲ, ಕೊನೆಗೆ ಅವನು ನೋಟಿಫಿಕೇಶನ್ ಕೊಟ್ಟಿದ್ದೇನೆ. ಆ ವಿಷಯ ಏನಂತ ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಅದಕ್ಕಾಗಿ ನಾವು ವಿಡಿಯೋನ ಕೊನೆವರೆಗೆ ನೋಡಿ. ಆಯಿತಾ, ನೋಡಿ ಬ್ಯಾಕ್ಲಾಗ್ ಹುದ್ದೆಗಳು ನೋಡೋಣ ಬನ್ನಿ. ಬ್ಯಾಕ್ಲಾಗ್ ಹುದ್ದೆಗಳು ಅಂದರೆ ಯಾವುದು, ಇದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಮಂಗಳೂರು ವಿದ್ಯುತ್ ಮೆಸ್ಕಾಮ್, ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಇದ್ರ ಬಗ್ಗೆ ಮಾತಾಡ್ತಿದ್ದೀವಿ ನೀವು ಇವಾಗ. ಆಯಿತಾ, ಬ್ಯಾಕ್ಲಾಗ್ ಹುದ್ದೆಗಳನ್ನ ನೋಡೋಣ ಬನ್ನಿ. ಆಯಿತಾ, ವಿಕಲಚೇತನ ಅಭ್ಯರ್ಥಿ ಶ್ರವಣ ದೋಷ ಮಾತ್ರ, ಇವನು ಹಂಗೆ ಹಾಕಿದ್ದಾನೆ. ಪ್ರಜಾ ನೋಡಿ, ಪರಿಶಿಷ್ಟ ಜಾತಿ 16 ಇದೆ, ಪರಿಶಿಷ್ಟ ವರ್ಗ 3 ಇದೆ, ಸಾಮಾನ್ಯ 15 ಇದೆ ನೋಡಿ, ಕ್ಯಾಟ್ 1 ದವರಿಗೆ 4, 2A ದವರಿಗೆ 16, 2B ದವರಿಗೆ 4, 3A ದವರಿಗೆ 4, 3B ದವರಿಗೆ 5, ಒಟ್ಟು 67 ಸೀಟ್ಸ್ ಇವೆ. ಮತ್ತು ಇವನು ಕೂಡ ಬರಿತಾವನೆ, ಅಂದರೆ ಅಧಿಸೂಚಿತ ಅಂಗವಿಕಲತೆ ಹೊಂದಿರುವ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಆ ಹುದ್ದೆಗಳನ್ನು ಆಯಾ ಪ್ರವರ್ಗದ ಸಾಮಾನ್ಯ ಅಭ್ಯರ್ಥಿಗಳನ್ನು ಭರ್ತಿ ಮಾಡಲಾಗುವುದು. ಇವನು ಹಂಗೆ ಬರೆದವನೆ. ಅದೇ ನಿಮ್ಗೆ ಹೇಳ್ತಾ ಇದ್ದೀನಿ, ಸರ್ಪ್ರೈಸ್ ಮುಂದೆ ಇದೆ, ಅದು ಮುಂದೆ ಹೋಗಿ ಚೇಂಜ್ ಆಗಿದೆ ನಿಮ್ಗೆ ಹೇಳ್ತೀನಿ ನೋಡಿ. ಇವಾಗ ಅದಕ್ಕೆ ಕೊನೆವರೆಗೂ ನೋಡಿ ವಿಡಿಯೋನ ನೋಡಿ. ಬಂದ್ಬಿಟ್ಟು ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಹುದ್ದೆ ಹೆಸರು ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದಾಳು. ಆಯಿತಾ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ, ನಿಮ್ಗೆ ಸ್ವಲ್ಪ ಜೂಮ್ ಆಗ್ತೀನಿ ನಾನು, ನೋಡ್ಬೋದು ಇಲ್ಲೇ. ಇಲ್ಲಿ ಕೂಡ ಸೇಮ್ ಕೊಟ್ಟಿದ್ದಾನೆ ನೋಡಿ. ಪರಿಶಿಷ್ಟ ಜಾತಿ ಬಂದ್ಬಿಟ್ಟು ನೋಡಿ, ಸೀಟ್ಸ್ 10, ಗ್ರಾಮೀಣ ಮೀಸಲಾತಿ 4, ಮಾಜಿ ಸೈನಿಕ 1, 1, 1, 1, 1, 1, 1, ಟೋಟಲ್ ಇರೋದು 18,
ಅದನ್ನು ನೋಡ್ಕೋಬೋದು. ಸಾಮಾನ್ಯ ಏನಿದೆ ಸಾಮಾನ್ಯ ಅಂತ ನಿಮ್ಗೆ ಜೂಮ್ ಹಾಕಿದ್ದೀನಿ, ನೀವು ಬೇಕಾದ್ರೆ ಒಂದು ಸ್ಕ್ರೀನ್ ಶಾಟ್ ತೊಗೊಂಡ್ಬಿಡಿದು, ನಿಮ್ಗೆ ಹೆಲ್ಪ್ ಆಗ್ಬೋದು. ಆಯಿತಾ, ಟೋಟಲ್ ಇರೋ ಸೀಟ್ಸು 125 ಸೀಟ್ಸ್ ಇವೆ. ಇವನು ಕೂಡ ಹಂಗೆ ಬರೀತಾನೆ, ಅಧಿಸೂಚಿತ ಅಂಗವಿಕಲಿತ ಹೊಂದಿರುವ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳನ್ನು ಮುಂದಿನ ನೇಮಕಾತಿಗೆ ಕೊಂಡೊಯ್ಯಲಾಗುವುದು. ಮೇಲಿನ ಹುದ್ದೆಗಳ ಸಂಖ್ಯೆಗಳನ್ನು ಹೆಚ್ಚಿಸುವತ್ತ ಕಡಿಮೆಗೊಳಿಸುವ ಹಕ್ಕನ್ನು ಹೊಂದಿರುತ್ತದೆ. ಕೆಪಿಟಿಷನ್ ಆಯ್ತಾ, ಅದು ಬಂದ್ಬಿಟ್ಟು ನೋಡಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ನೀವು ಇಲ್ಲಿ ನೋಡ್ಬೋದು. ಮೇನ್ ಇಂಪಾರ್ಟೆಂಟ್ ನಿಮ್ಮ ಥಿಂಗ್ ಇದೆ, ನೀವು ಚೆನ್ನಾಗಿ ನೋಡಿ. ಗಡ್ಬಿಡಿ ಏನಿಲ್ಲ ನಮಗೆ, ಆಯಿತಾ, ಗಡ್ಬಿಡಿ ಏನಿಲ್ಲ. ಹಾಗೆ ಒಂದೊಂದು ಸಬ್ಸ್ಕ್ರೈಬ್ ಕೊಟ್ರಪ್ಪ, ಯಾರಾದರೂ ವೀಡಿಯೋ ನೋಡ್ತಿದ್ದಾರಲ್ಲ, ವೀಡಿಯೋ ನೋಡೋರು ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಕೊಡಿ. ಇಷ್ಟು ಒಳ್ಳೆ ನಿಮಗೆ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾ ಇದ್ದೀನಿ. ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ನಿಮ್ಮಿಂದ ಒಂದು ಸಬ್ಸ್ಕ್ರೈಬ್, ಐ ಆಮ್ ಜಸ್ಟ್ ಆಸ್ಕಿಂಗ್ ಫಾರ್ ಅ ಸಬ್ಸ್ಕ್ರೈಬ್ ಅಂದ್ ಒಂದು ಲೈಕು, ಮತ್ತು ನಿಮಗೆ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಆಯಿತಾ, ಇಷ್ಟೊಂದು ಮಾಡ್ತಿದ್ದೆ ನಿಮಗೆ, ಐ ಜಸ್ಟ್ ಎಕ್ಸ್ಪೆಕ್ಟ್ ಒಂದು ಸಬ್ಸ್ಕ್ರೈಬ್ ಫ್ರಮ್ ಯು. ಆಯಿತಾ, ನೋಡಿ ಹುದ್ದೆಗಳ ಭರ್ತಿ. ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದಾಳು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ ಬಯಸುವ ಅಭ್ಯರ್ಥಿಗಳು ಕವಿ ಪ್ರನಿನಿ ಹಾಗೂ ಯಾವುದಾದ್ರೂ ಒಂದು ವಿದ್ಯುತ್ ಸರಬರಾಜು ಕಂಪನಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗುತ್ತಾರೆ. ಆಯಿತಾ, ಅಭ್ಯರ್ಥಿಗಳು ಒಂದು ಅರ್ಜಿಗಿಂತ ಹೆಚ್ಚಿನ ಅರ್ಜಿ ಸಲ್ಲಿಸಿದ್ದಲ್ಲಿ ಕೊನೆಯದಾಗಿ ಸಲ್ಲಿಸುವ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು. ಇನ್ನುಳಿದ ಅರ್ಜಿಗಳೊಂದಿಗೆ ಸಲ್ಲಿಸುವ ಅರ್ಜಿ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂಪಾವತಿಸಲಾಗುವುದಿಲ್ಲ. ಅಭ್ಯರ್ಥಿಗಳು ಆಯ್ಕೆಗಾಗಿ ಕೆಪಿಟಿಸಿಲ್ ಅಥವಾ ವಿದ್ಯುತ್ ಸರಬರಾಜು ಕಂಪನಿಯ ಆದ್ಯತೆಯನ್ನು ಕಡ್ಡಾಯವಾಗಿ ನೀಡುವುದು. ಆಯಿತಾ, ಕವಿ ಪ್ರನಿನಿಯಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಅಥವಾ ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದಾಳು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಕವಿ ಪ್ರನಿನಿಯಲ್ಲಿನ ಕಿರಿಯ ಸ್ಟೇಷನ್ ಪರಿಚಾರಕ ಅಥವಾ ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದಾಳು ಹುದ್ದೆಯ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅರ್ಜಿಗಳನ್ನು ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಆಯಿತಾ, ಅದಾದ್ಬಿಟ್ಟು ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದಾಳು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಆಯಾ ವಿದ್ಯುತ್ ಸರಬರಾಜು ಕಂಪನಿಗಳ ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದಾಳು ಹುದ್ದೆಯ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ನೋಡ್ಕೊಳ್ಳಿ, ಕವಿ ಪ್ರನಿನಿಯಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಅಥವಾ ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದಾಳು ಹುದ್ದೆಗೆ ಆಯ್ಕೆಯಾಗುವ ಅಭ್ಯರ್ಥಿಗಳನ್ನು ರಾಜ್ಯಾದ್ಯಂತ ಕವಿ ಪ್ರನಿನಿಯ ಯಾವುದೇ ಕಚೇರಿಗಳ ವ್ಯಾಪ್ತಿಗೆ ಸ್ಥಳ ನಿಯುಕ್ತಿಗೊಳಿಸಲಾಗುವುದು. ಅಂದರೆ ನಿಮ್ಮ ಕರ್ನಾಟಕದಲ್ಲಿ ಎಲ್ಲಿ ಯಾವ ಬೇಕಾದರೂ ಊರಲ್ಲಿ ಯಾವ ಬೇಕಾದ ಎಲ್ಲಿ ಬೇಕಾದರೂ ಹೋಗಿಬೋದು ನಿಮ್ಮ ಕರ್ನಾಟಕದಲ್ಲಿ. ಆಯಿತಾ, ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದಾಳು ಹುದ್ದೆಗೆ ಆಯ್ಕೆಯಾಗುವ ಅಭ್ಯರ್ಥಿಗಳು ಸಂಬಂಧಪಟ್ಟ ವಿದ್ಯುತ್ ಸರಬರಾಜು ಕಂಪನಿಗಳನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಸ್ಥಳ ನಿಯುಕ್ತಿಗೊಳಿಸಲಾಗುವುದು. ಅಭ್ಯರ್ಥಿಗಳು ಆಯ್ಕೆಯಾದ ನಂತರ ಕವಿ ಪ್ರನಿನಿ ಅಥವಾ ಒಂದು ವಿದ್ಯುತ್ ಸರಬರಾಜು ಕಂಪನಿಯಿಂದ ಮತ್ತೊಂದು ವಿದ್ಯುತ್ ಸರ್ವಿಸ್ ಕಂಪನಿ ವರ್ಗಾವಣೆ ಮಾಡಲು ಹೊಂದಿರುವುದಿಲ್ಲ. ನೋಡಿದ್ರ ಇಲ್ಲಿ ಒಂದೊಳ್ಳೆ ನೀವು ಹೆಸ್ಕಾಮ್ನಲ್ಲಿ ಜಾಬ್ ಸಿಕ್ಕಿದ್ರೆ ನೀವು ಮೆಸ್ಕಾಮ್ ಹೋಗ್ತಂದ್ರೆ ಆಗಲ್ಲ ಗೆಳೆಯರೆ, ಒಂದೊಳ್ಳೆ ನೀವು ಮೆಸ್ಕಾಮ್ನಲ್ಲಿ ಇದ್ರೆ ಹೆಸ್ಕಾಮ್ ಬರ್ತಾನೆ ಆಗಲ್ಲ, ಒಂದೇ ಪರ್ಮನೆಂಟ್ ಇರಬೇಕು. ಆಯಿತಾ, ನೋಡ್ಕೊಳ್ಳಿ ಇವಾಗಲೇ ನೋಡಿ, ಬಂದ್ಬಿಟ್ಟು ಸ್ಯಾಲ್ರಿ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಥಿಂಗ್ ಆಯ್ತು. ನೋಡಿ ಸ್ಯಾಲ್ರಿ ಬಂದ್ಬಿಟ್ಟು ಕ್ರೋಢೀಕೃತ ಸಂಭಾವನೆ ಮೊದಲ 3 ವರ್ಷಗಳು. ನೋಡಿ, ಒಂದನೇ ವರ್ಷದಲ್ಲಿ ನಿಮ್ಗೆ ಸ್ಯಾಲ್ರಿ ಏನಿರುತ್ತೆ 10,000 ಮಾಸಿಕ ಇರುತ್ತೆ, ಎರಡನೇ ವರ್ಷ 11,000 ಮಾಸಿಕ ಇರುತ್ತೆ, ಮೂರನೇ ವರ್ಷ ಏನಿದೆ 12,000 ಮಾಸಿಕ ಇದೆ. ನೋಡಿ ಏನು ಬರಿತಾವನಂದ್ರೆ, ಅವನು ಆಯ್ಕೆಯಾದ ಅಭ್ಯರ್ಥಿಗಳನ್ನು ಕರ್ನಾಟಕ ಕವಿವಿ ಮಂ ನೌಕರಿ ಭರ್ತಿ ಮತ್ತು ಬಡತಿ ನಿಯಮಾವಳಿಗಳು ಹಾಗೂ ಸಂಬಂಧಪಟ್ಟ ಕಂಪನಿಗಳ ನೌಕರಿ ಭರ್ತಿ ಮತ್ತು ಬಡತಿ ನಿಯಮಾವಳಿಗಳ ಅಧ್ಯಾಯ 1 6(1)(e) ರಂತೆ ಕೆಲವು ಷರತ್ತುಗಳನ್ನು ಒಳಗೊಂಡಿದೆ. 3 ವರ್ಷಗಳ ತರಬೇತಿಗೆ ಒಳಪಡಿಸಲಾಗುವುದು. ತರಬೇತಿ ಅವಧಿಯಲ್ಲಿ ಯಾವುದೇ ಇನ್ನಿತರ ಭತ್ತೆ ಇರುವುದಿಲ್ಲ. ಅಂದರೆ ನಿಮಗೆ ಟೋಟಲಾಗಿ ಏನಿದೆ ಅಂದರೆ ನಿಮ್ಗೆ ಸಿಗೋದಿಷ್ಟೇಪ್ಪ, ಅಂದರೆ 3 ವರ್ಷದಲ್ಲಿ ನಿಮ್ಗೆ ಸಿಗೋದಿಷ್ಟೇ, ಇದನ್ನ ಬಿಟ್ಟು ಮತ್ತೇನು ಸಿಗಲ್ಲ. ಅಂದರೆ 10,000 11,000 12,000 ಇಷ್ಟು ಸಿಗುತ್ತೆ, ಮತ್ತು ಬೇರೆ ಅಕೊಮೊಡೇಷನ್ ಸಿಗಲ್ಲ. ಆಯಿತಾ, ಅದು ಬಂದ್ಬಿಟ್ಟು ನೋಡಿ ಮತ್ತೇನು ಬರಿತಾವನಂದ್ರೆ, ಇವನು 3 ವರ್ಷದ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದ ನಂತರ ಅಭ್ಯರ್ಥಿಗಳನ್ನು ವೇತನ ಶ್ರೇಣಿ 16,370 ಮತ್ತೆ ಇನ್ಕ್ರಿಮೆಂಟಾಗಿ 340 ಇನ್ಕ್ರಿಮೆಂಟು 18,770 20,000 ಅಂದರೆ ನೋಡಿ ಇದನ್ನೆಲ್ಲ ನೋಡ್ಬೇಕು ಟೋಟಲ್ ಆಗಿ ಬಂದ್ಬಿಡಿ ಇಲ್ಲಿ. ಅಂದರೆ ಏನಾಗುತ್ತೆ ಗೊತ್ತಾ, 3 ವರ್ಷ ಆದಮೇಲೆ ಹೇಳಬೇಕಂದ್ರೆ ನಮ್ಮ ಮನೇಲಿ ಇಬ್ಬರು ಆವಾಗಲೇ ಕೆಲಸ ಮಾಡ್ತಿದ್ದಾರೆ. ಅಂದರೆ ಅವ್ರದ್ದು 3 ವರ್ಷ ಆದಮೇಲೆ ಅವ್ರಿಗೆ ಸ್ಯಾಲ್ರಿ ಏನು ಸಿಗ್ತದೆ ಗೊತ್ತಾ, ಅಂದರೆ ನಮ್ಮ ಅಣ್ಣನೇ ಅವನು ಕೆಪಿಟಿಶಿಯಲ್ನಲ್ಲಿದ್ದಾನೆ, ಅವ್ನ ಸ್ಯಾಲ್ರಿ ಇವಾಗ 28,000 ಇದೆ. ಎಷ್ಟು
28K ಅಂದರೆ ಅವನು ಮೂರು ವರ್ಷ ಮುಗಿಸಿದ್ದಾನೆ ಅಂದರೆ ಇದನ್ನು ಬಿಟ್ಬಿಡಿ ನಾನು ನಿಮ್ಗೆ ಜನ್ರಲಾಗಿ ಹೇಳ್ತೀನಿ. ಅಂದರೆ ಮೂರು ವರ್ಷ ಮುಗಿಸಿದ ಮೇಲೆ ನಿಮ್ಗೆ ಲಗ್ಭಗ ಏನೋ 28,000 ಇನ್ ಹ್ಯಾಂಡ್ ಬರ್ತಿರುತ್ತೆ. ಅಂದರೆ 28,000 ಅಲ್ಲ 25K ನಿಮ್ಮ ಇನ್ ಹ್ಯಾಂಡ್ ಬರ್ಬೋದು. ಯಾಕಂದರೆ ನಮ್ಮನ್ನನು ಕೂಡ ಮೂರು ವರ್ಷ ಕಂಪ್ಲೀಟ್ ಮಾಡ್ತೀವಿ ಈಗ ತಾನೆ, ಅವನಿಗೂ ಕೂಡ ಇಷ್ಟೇ ಸಿಗ್ತದೆ. ಅಂದರೆ 25-26K ಥರ ನಿಮ್ಮ ಕೈಯಲ್ಲಿ ಸಿಗುತ್ತೆ, ಆಯಿತಾ, ಸ್ಯಾಲ್ರಿ ಸಿಗುತ್ತೆ. ಮತ್ತು KPTCL ಜಾಬ್ ಏನಿದೆ ಜಾಸ್ತಿ ಕಂಬ ಹತ್ತೋದು ಜಾಸ್ತಿನೇ. ಅಂದರೆ ನಿಮ್ಮ ಜಾಸ್ತಿ ಅಂದರೆ ಆಫೀಷಿಯಲ್ ಜಾಬ್ ಥರನಿರುತ್ತೆ, ಆಫೀಷಿಯಲ್ ಜಾಬ್ ಥರ ಅಂದರೆ ಜಾಸ್ತಿ ನಿಮ್ಮ ಸ್ಟೇಷನಲ್ಲಿ ಕೂರೋದಿರುತ್ತೆ. ಅಂದರೆ ಜಾಸ್ತಿ ಫೀಲ್ಡ್ ವರ್ಕ್ ಏನಿರಲ್ಲ, ಆಯಿತಾ. ಯಾಕಂದರೆ ನಮ್ಮನೇಲಿ ನಮ್ಮ ಅಣ್ಣನೇ ಇದೆ, ನಮ್ಮ ಫ್ರೆಂಡ್ಸ್ ಕೂಡ ಎಷ್ಟು ಜನ ಆಲ್ರೆಡಿ ಸೆಲೆಕ್ಟೆಡ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅಂದರೆ ನನಗೆ ಇನ್ಫಾರ್ಮೇಷನ್ ಗೊತ್ತಿದೆ, ಅದಕ್ಕೆ ಹಾಕ್ತಿದ್ದೀನಿ, ಆಯಿತಾ. ನೋಡಿ ವಿದ್ಯಾರ್ಥಿ ಬಂದ್ಬಿಟ್ಟು, ವಿದ್ಯಾರ್ಥಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಗೈಸ್, ನೋಡಿ ವಿದ್ಯಾರ್ಥಿ ಬಂದ್ಬಿಟ್ಟು ಏನಿದೆ ಇಲ್ಲಿ, SSLC ಅಥವಾ 10ನೇ ತರಗತಿಯ ಪರೀಕ್ಷೆಯನ್ನು ಕರ್ನಾಟಕದ ರಾಜ್ಯದ ವಿದ್ಯಾಸಂಸ್ಥೆಗಳನ್ನು ತೆರೆಗಡೆ ಹೊಂದಿರಬೇಕು. ಅದು ನೋಡಿ, SSLC ಕಂಪ್ಲೀಟ್ ಮಾಡಿರಬೇಕು ಅಥವಾ 10ನೇ ತರಗತಿಗಳನ್ನು ನೀವು ಕಂಪ್ಲೀಟ್ ಮಾಡಿರಬೇಕು, ಆಯಿತಾ. ಅದೊಂದ್ಬಿಟ್ಟು ಮತ್ತೆ ಸೂಚನೆ ಏನು ಕೊಡ್ತಾನೆ ಇವನು, ಸೂಚನೆ ಏನು ಕೊಡ್ತಾನೆ ಅಂದರೆ, ಮೇಲೆ ತಿಳಿಸಲಾದ ವಿದ್ಯಾರ್ಥಿಯನ್ನು ಹೊರತುಪಡಿಸಿ ಯಾವುದೇ ಸಮಾನಾಂತರ ವಿದ್ಯಾರ್ಥಿಯನ್ನು ಇಕ್ವಿಲೆಂಟ್ ಕ್ವಾಲಿಫಿಕೇಷನ್ ಎಂದು ಪರಿಗಣಿಸಲಾಗುವುದಿಲ್ಲ. ಅಂದರೆ ನೀವು SSLCನ ಕರ್ನಾಟಕ ಥ್ರೂನೇ ಕಂಪ್ಲೀಟ್ ಮಾಡಿರಬೇಕು, ಅಥವಾ ನೀವು CBSE ಇದ್ರೂ ನಡೆಯುತ್ತೆ, ಆಯಿತಾ. ಬಾಹ್ಯ ಅಥವಾ ಮುಕ್ತ ವಿಶ್ವದಲ್ಲಿ ಅಥವಾ ಮುಕ್ತ ಶಾಲೆಯಿಂದ ಪಡೆದ SSLC 10ನೇ ತರಗತಿ ಬ್ರಿಡ್ಜ್ ಕೋರ್ಸ್ ಉತ್ತೀರ್ಣತೆಯನ್ನು ಪರಿಗಣಿಸಲಾಗುವುದಿಲ್ಲ, ಆಯಿತಾ. ಮತ್ತು ಈ ಥರ ಅರ್ಹತೆಗಳು ಬಂದುಬಿಟ್ಟು ಕಂಪಲ್ಸರಿ ಇದೆ ಇದು, ಕನ್ನಡದಲ್ಲಿ ಓದು ಮತ್ತು ಬರೆಯುವ ಜ್ಞಾನ ಹೊಂದಿರಬೇಕು, ಇದನ್ನು ನಂಗೆ ಬರಲೇಬೇಕು, ಆಯಿತಾ. ತೃಪ್ತಿಕರ ನೇತ್ರ ದೃಷ್ಟಿಯನ್ನು ಹೊಂದಿರಬೇಕು, ಅಂದರೆ ನೇತ್ರ ದೃಷ್ಟಿಯನ್ನು ನೀವು ಚೆನ್ನಾಗಿ, ನಿಮ್ಮ IBV ಏನಿರ್ತದೆ ಚೆನ್ನಾಗಿರಬೇಕು. ತೃಪ್ತಿಕರ ದೇಹ ದಾಢ್ಯವನ್ನು ಹೊಂದಿರಬೇಕು, ಕಠಿಣ ಕೆಲಸಗಳಾದ ಗುಂಡಿ ತೆಗೆಯೋದು ಗೋಪುರ ಅಥವಾ ಕಂಬ ಹತ್ತುವುದು, ಭಾರವಾದ ವಸ್ತುಗಳನ್ನು ಸಾಗಿಸುವುದು, ತಂತಿಗಳನ್ನು ಹಾಕುವುದು, ಕಂಬಗಳನ್ನು ಬದಲಾಯಿಸುವುದು ಇತ್ಯಾದಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ತಯಾರಿರಬೇಕು, ಮತ್ತು ಸಹನಶಕ್ತಿ ಪರೀಕ್ಷೆಯಲ್ಲಿ ಅರ್ಹತೆ ಗಳಿಸಬೇಕು. ನೋಡಿ ಗಾಯ್ಸ್, ಪ್ರೊಫೈಲ್ ಇದೆ, ನಿಮ್ಮದು ಪ್ರೊಫೈಲ್ ಇದೆ, ಲೈನ್ಮನ್ ಪ್ರೊಫೈಲ್ ಇದೆ, ಚೆನ್ನಾಗಿ ನೋಡ್ಕೊಳ್ಳಿ. ಬೇಕಾದ್ರೆ ನಿಮ್ಗೊಂದು ಜೂಮ್ ಹಾಕ್ತೀನಿ, ನೀವು ಇದನ್ನೆಲ್ಲ ಮಾಡ್ಬೇಕು ನೋಡಿ ಫ್ರೆಂಡ್ಸ್, ಒಂದ್ವೇಳೆ ನಿಮ್ಗೆಲ್ಲ ಜಾಬ್ ಸಿಕ್ತಂದ್ರೆ. ಆದರೆ ಹೆಂಗಿರುತ್ತೆ ಗೊತ್ತಾ, ಒಂದ್ವೇಳೆ ನೀವು ಜಾಬ್ ಸಿಕ್ತು ಅಂದ್ರೂ ಕೂಡ ಇವಾಗ ನಿಮಗೆ 28,000 ಇಲ್ಲ ಅಂದರೆ ನೀವು ರಿಟೈರ್ಮೆಂಟ್ ಟೈಮ್ನಲ್ಲಿ ಇವಾಗ ನೋಡಿ 7th pay ನಿಮ್ಗೆ ಸಿಗ್ತದೆ, 7th pay ಸ್ಯಾಲ್ರಿ ಸಿಗ್ತದಲ್ಲ, 100,000 ನೀವು ಸ್ಯಾಲ್ರಿನ ತೊಗೊಳ್ತೀರ, 100,000 ಸ್ಯಾಲ್ರಿ ತೊಗೊತೀರ ಅಂದರೆ ನಿಮ್ಮ ರಿಟೈರ್ಮೆಂಟ್ ಟೈಮ್ನಲ್ಲಿ. ನಮ್ಮ ಅಂಕಲ್ ಇದ್ದಾರೆ, ನಮ್ಮ ಅವ್ರು ಆ್ಯಕ್ಚುಲಿ 7th pass ಓಕೆ. ಅವ್ರು ಮಂತ್ಲಿ 30,000 ಪೆನ್ಷನ್ ತೊಗೊಳ್ತಾರೆ, 30,000 ಪೆನ್ಷನ್ ತೊಗೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಅವಾಗ ಜಾಬ್ ಹತ್ತಿತ್ತು, ಎಷ್ಟೋ ವರ್ಷಗಳಿಂದ ಅವ್ರಿಗೆ ಲೈನ್ಮನ್ ಅಂತ ಜಾಬ್ ಹತ್ತಿತ್ತು, ಇವಾಗ 30,000 ಬರೀ ಅವ್ರು ಪೆನ್ಷನ್ ತೊಗೊಳ್ತಾರೆ, ವಿಚಾರ ಮಾಡಿ. ಅಂತ ಕೀಳವಾದ ಜಾಬ್ ಅಂತೂ ಅಲ್ಲ ಇದು, ಆಯ್ತಾ. ಇಂಜಿನಿಯರಿಂಗ್ಗಿಂತ ಒಳ್ಳೆಯ ಜಾಬೇ ಅನ್ಬೋದು, ಆಯ್ತಾ. ನೋಡಿ ಅರ್ಹತೆ ಬಂದ್ಬಿಟ್ಟು, SSLC ಅಥವಾ 10ನೇ ತರಗತಿಯ ಪರೀಕ್ಷೆಯಲ್ಲಿ ಕನಿಷ್ಠ ತೆರಗಡೆ ಅಂಕಗಳನ್ನು ಪಡೆದಿರುವಂಥ ಅಭ್ಯರ್ಥಿಗಳು ಮೇಲೆ ತಿಳಿಸಿರುವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹತೆ. ಅಂದರೆ ನೋಡಿ, ಅದು ಕಟ್ ಆಫ್ ಹೋಗುತ್ತೆ, ಒಂದು ಯಾರ್ದು ಒಳ್ಳೆಯ ಪರ್ಸೆಂಟೇಜ್ ಇಲ್ಲ ಅವ್ರಿಗೆ ಜಾಬ್ ಸಿಗೋದು. ಅಂದರೆ ಲಾಸ್ಟ್ ಟೈಮ್ ನೋಡಿ ನಮ್ಮ ಮನೆಯಿಂದ ಅಂದರೆ ಲಾಸ್ಟ್ ಟೈಮ್ ಕಟ್ ಆಫ್ ಏನಿತ್ತು 76 ಇತ್ತು, ಈ ಥರ ಈ ಎಲ್ಲಿ ಇವಾಗೆಲ್ಲ ಗೊತ್ತೇ ಗೊತ್ತಿಲ್ಲ. ಅಂದರೆ ಒಂದು 80 ಹೋಗ್ಬೋದು, 85 ಬರ್ದು, ಯಾವ ಪರ್ಸೆಂಟೇಜ್ ಚಲೋ ಇದೆ ಅವ್ರಿಗೆ ಸಿಗುತ್ತೆ, ಆಯಿತಾ. ಆಯ್ಕೆ ಬಂದ್ಬಿಟ್ಟು, ಆಯ್ಕೆ ವಿಧಾನ ಬಗ್ಗೆ ನೋಡೋಣ ಬನ್ನಿ. ಆಯ್ಕೆ ಬಂದ್ಬಿಟ್ಟು, ಸಹನಶಕ್ತಿ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದಲ್ಲಿ SSLC ಅಥವಾ 10ನೇ ತರಗತಿಯ ಪರೀಕ್ಷೆಯ ವಿದ್ಯಾರ್ಥಿಯಲ್ಲಿ ಗಳಿಸುವ ಶೇಕಡಾವಾರು ಅಂಕಗಳ ಜ್ಯೇಷ್ಠತೆ ಆಧಾರದ ಮೇಲೆ ಕರ್ನಾಟಕ ಸರ್ಕಾರದ ಚಾಲ್ತಿಯಲ್ಲಿ ಮೀಸಲಾತಿ ನಿಯಮಗಳನ್ನು ಪಾಲಿಸಿ ಆಯ್ಕೆ ಮಾಡಲಾಗುವುದು. ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ಅಂದರೆ ನೀವು ಒಂದು ವೇಳೆ ಎಕ್ಸಾಮ್ ಪಾಸ್ ಮಾಡ್ಬೇಕಂದ್ರೆ ಏನೇನು ಮಾಡಬೇಕು ಅಂದರೆ, 100 meter ಓಟ 14 seconds 100 meter ನೀವು ಕಂಪಲ್ಸರಿ ನೀವು ಮಾಡಬೇಕು, ಇವಾಗಿಂದ ಶುರು ಮಾಡಿ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತಾರೆ ಇವತ್ತಂದ ಶುರು ಮಾಡಿ, ಬೆಳಗ್ಗೆ ಓಡ್ಲಿಕ್ಕೆ ಶುರು ಮಾಡಿ, ಆಯ್ತಾ. ಸ್ಕಿಪ್ಪಿಂಗ್ 1 ನಿಮಿಷಕ್ಕೆ 50 ಬಾರಿ ಆಗಬೇಕು, ಸ್ಕಿಪ್ಪಿಂಗ್ ಕಂಪಲ್ಸರಿ ಇದೆ, ಆಯ್ತಾ. ಶಾರ್ಟ್ ಪುಟ್ 12 pounds ನೋಡಿ, 8 meter ಎಸೆತಾ, 3 ಅವಕಾಶದಲ್ಲಿ ನೀವು 8 meter ಹೋಗಲೇಬೇಕು, ಒಂದೇ ಹೋಗಿಲ್ಲ ಅಂದ್ರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ವಿದ್ಯುತ್ ಕಂಬ ಹತ್ತುವುದು 8, ಇದು ಮ್ಯಾಂಡೇಟ್ರಿ ಇದೆ ಗೈಸ್, ವಿದ್ಯುತ್ ಕಂಬ ಹತ್ತುವುದು ಇಟ್ ಈಸ್ ಮ್ಯಾಂಡೇಟ್ರಿ, ಆಯ್ತಾ. 800 meter 3 ನಿಮಿಷಗಳು ಅಲ್ಲಿ ಓಡ್ಬೇಕು. ಅಂದರೆ ಇಲ್ಲಿ ನಿಮ್ಗೇನು ಕಾಣಿಸೋದಿಲ್ಲ, ಇದರಲ್ಲಿ ಮೂರನ್ನ ನೀವು ಕ್ವಾಲಿಫೈ ಮಾಡ್ಬೋದು, ಮೂರಿನಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಬೋದು, ಮೂರಿನಲ್ಲಿ ಯಾವ್ದಾದ್ರು ಕ್ವಾಲಿಫೈ ಮಾಡಿದ್ರೆ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ, ಆಯಿತಾ. ಮತ್ತೆ ಬಂದ್ಬಿಟ್ಟು ಇಲ್ಲಿ ನೋಡಿ, ವಿಶೇಷ ಸೂಚನೆ, ಸಹನಶಕ್ತಿ ಪರೀಕ್ಷೆಯನ್ನು ಕವಿ ಪ್ರನಿನಿ ಹಾಗೂ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಏಕಕಾಲದಲ್ಲಿ ನಡೆಸಲಾಗುವುದು. ಸಹನಶಕ್ತಿ ಪರೀಕ್ಷೆಯನ್ನು ಅಭ್ಯರ್ಥಿಯ ಅರ್ಜಿ ಸಲ್ಲಿಸಿರುವ ಆಯಾ ಕಂಪನಿಯ ವ್ಯಾಪ್ತಿಯಲ್ಲಿ ನಡೆಸಲಾಗುವುದು, ಆಯ್ತಾ. ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ ಕಿರಿಯ ಮಾರ್ಗದಾಳು ಹುದ್ದೆಗಳ ಕೆಲಸ ಕಾರ್ಯಗಳು ಕಠಿಣ ಹಾಗೂ ಅಪಾಯಕಾರಿಯಾಗಿದ್ದು, ಸದರಿ ಕೆಲಸ
ಕಾರ್ಯಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಪರಸ್ಪರ ಸಂವಹನವು ಕಮ್ಯುನಿಕೇಶನ್ ಅತ್ಯವಶ್ಯಕವಾಗಿರುತ್ತದೆ. ಆದ್ದರಿಂದ ಅಂಗವಿಕಲ ಕೋಟಾಗಳಿಗೆ ಅರ್ಜಿಸಲು ಅಭ್ಯರ್ಥಿಗಳು ಮಾತನಾಡುವ ಸಾಮರ್ಥ್ಯ ಹೊಂದಿರಬೇಕು. ಆಯ್ತಾ? ವಿಡಿಯೋ ದೊಡ್ಡದಾಗಿ ಬಿಡುತ್ತೆ, ವಿಡಿಯೋ ದೊಡ್ಡದಾಗಿ ಬಿಡುತ್ತೆ ನಿಮಗೆ. ನಾನೇನು ಮಾಡ್ತೀನಿ ಇವಾಗ, ಜೂಮ್ ಹಾಕ್ಬಿಡ್ತೀನಿ, ಜೂಮ್ ಹಾಕ್ಬಿಡ್ತೀನಿ. ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ. ಆಯಿತಾ? ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಬಿಡಿ. ನೋಡಿ, ವಯೋಮಿತಿ. ಓಕೆ, ವಯೋಮಿತಿ ಬಗ್ಗೆ ನಾನು ಮಾತಾಡ್ತೀನಿ ಇಲ್ಲೇ. ವಯೋಮಿತಿ ಬಂದ್ಬಿಟ್ಟು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ಕೊನೆಯ ದಿನಾಂಕದ ಕನಿಷ್ಠ 18 ವರ್ಷ ತುಂಬಿರಬೇಕು, ಹಾಗೂ ಈ ಕೆಳಗಿನ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರ್ದು. ನೋಡಿ, ಸಾಮಾನ್ಯ ವರ್ಗದವರು 35 ವರ್ಷ ಮೀರಿರಬಾರ್ದು. ಇದು 2A, 2B, 3A, 3B ಸೇರಿದ ಅಭ್ಯರ್ಥಿಗಳು 38 ವರ್ಷ ಮೀರಿರಬಾರ್ದು. ಪರಿಸ್ಥಿತಿ SC ST ಅಭ್ಯರ್ಥಿಗಳು ಏನಿದ್ರೆ ಅವರು 40 ವರ್ಷ ದಾಟಿರಬಾರ್ದು. ಆಯ್ತಾ? ಅರ್ಜಿ ಶುಲ್ಕ ಬಂದ್ಬಿಟ್ಟು, ಸಾಮಾನ್ಯ ವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳು 200 ರೂಪಾಯಿ ನಿಗದಿ ಮಾಡಲಾಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಭ್ಯರ್ಥಿಗಳು 100 ರೂಪಾಯಿ, ಒಂದು 100 ರೂಪಾಯಿ ನಿಗದಿ ಮಾಡಲಾಗಿದೆ. ಆಯ್ತಾ? ನೋಡಿ, ಇಲ್ಲೊಂದು ಮೇನ್ ಏನು ಕೊಡೋದು ಸೂಚನೆ, ಶ್ರವಣ ದೋಷದ ಅಂಗವಿಕಲತೆ ಹೊಂದಿರುವ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಪಾವತಿಯಿಂದ ವಿನಾಯಿತಿ ನೀಡಲಾಗಿದೆ. ಅದಾಗೂ ಸದರಿ ಅಂಗವಿಕಲತೆ ಬಗ್ಗೆ ಶಿಕ್ಷಣ ಪ್ರಾಧಿಕಾರ ನೀಡಿರುವ ವೈದ್ಯಕೀಯ ದೃಢೀಕರಣ, ಅಂಗವಿಕಲತೆ ದೃಢೀಕರಣ ಪತ್ರ ಮತ್ತು ಇತ್ತೀಚಿನ ಆಡಿಯೋಲಜಿ ಆಡಿಯೋಮೆಟರಿ ಟೆಸ್ಟ್ BER ವರದಿಯನ್ನು ಹಾಜರುಪಡಿಸಬೇಕಿರುತ್ತದೆ. ನೋಡಿ ಗೈಸ್, ಅರ್ಜಿಗಳನ್ನ ಹೆಂಗೆ ತುಂಬಬೇಕಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಅರ್ಜಿ ಸಲ್ಲಿಸುವ ವಿಧಾನ, ಅರ್ಜಿಯನ್ನು ಕಡ್ಡಾಯವಾಗಿ ಕವಿ ಪ್ರನೀನಿ ಹಾಗೂ ಸಂಬಂಧಪಟ್ಟ ಆಯಾ ವಿದ್ಯುತ್ ಸರಬರಾಜು ಕಂಪನಿಯ ವೆಬ್ಸೈಟ್ ಅನ್ನು ಲಾಗಾನ್ ಮಾಡುವುದರೊಂದಿಗೆ ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಇತರ ಯಾವುದೇ ವಿಧಾನದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ನೋಡಿ, ಇದರಲ್ಲಿ ಮಾತ್ರ ನೀವು ಹಾಕ್ಬೋದು. ಆಯ್ತಾ? ನೋಡಿ, ಅಭ್ಯರ್ಥಿಗಳ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ದಿನಾಂಕ 5/3/2019 4/4/2019 ಸಂಜೆ 5 ಗಂಟೆವರೆಗೆ ಸಲ್ಲಿಸಬಹುದಾಗಿದೆ. ಆಯ್ತಾ? ಅಭ್ಯರ್ಥಿಗಳು ಒಂದು ಬಾರಿ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು, ಹಾಗೂ ಒಮ್ಮೆ ಸಲ್ಲಿಸಿದ ಅರ್ಜಿಯನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಲು ಅವಕಾಶ ಇರುವುದಿಲ್ಲ. ಒಂದು ವೇಳೆ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿದಲ್ಲಿ ಅಂಥ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಒಂದು ವೇಳೆ ಅರ್ಜಿ ಸಲ್ಲಿಸಿದ್ರೆ ನೀವು ಒಂದು ವೇಳೆ ನೀವು ಎಲ್ಲರೇ ಫೀ ತುಂಬಲಿಲ್ಲ ಅಂದರೆ ನಿಮ್ಮ ಅರ್ಜಿಗಳನ್ನ ಕನ್ಸಿಡರ್ ಮಾಡುವುದಿಲ್ಲ. ಓಕೆ, ಅರ್ಜಿ ಶುಲ್ಕದ ನಮೂನೆಯನ್ನು ಕವಿ ಪ್ರನಿನಿ ಆಯಾ ಕಂಪನಿ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಅರ್ಜಿ ಶುಲ್ಕವನ್ನು ಕರ್ನಾಟಕ ರಾಜ್ಯದ ಯಾವುದಾದ್ರೂ ಅಂಚೆ ಕಚೇರಿ ಮುಖಾಂತರ ಪಾವತಿಸಬೇಕಿರುತ್ತದೆ. ಅರ್ಜಿ ಶುಲ್ಕದ ಜೊತೆಗೆ 18 ರೂಪಾಯಿ GST ಸೇರಿಸಿ ಅಂಚೆ ಕಚೇರಿ ಸೇವಾ ಶುಲ್ಕವಾಗಿ ಪಾವತಿಸಬೇಕಾಗುತ್ತದೆ. ಆಯ್ತಾ? ನೋಡಿ, ಅರ್ಜಿ ಶುಲ್ಕವನ್ನು ದಿನಾಂಕ 5/3/2019 5/4/2019 ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿರುವ ಯಾವುದಾದರೂ ಗಣಕೀಕೃತ ಅಂಚೆ ಕಚೇರಿಯಲ್ಲಿನ ವ್ಯವಹಾರ ವೇಳೆಯಲ್ಲಿ ಪಾವತಿಸುವುದು. ಮತ್ತೆ ಶುಲ್ಕ ನೋಡಿ, ಅರ್ಜಿ ಶುಲ್ಕ ಪಾವತಿ ಖಚಿತಗೊಂಡ ನಂತರ ಅರ್ಜಿದಾರ ತಾವು ಸಲ್ಲಿಸಿದ ಅರ್ಜಿಯ ಮುದ್ರಣ ಪ್ರತಿಗಳನ್ನು ಆನ್ಲೈನ್ ಮೂಲಕ ಪಡೆಯಲು ಅವಕಾಶ ಇರುತ್ತದೆ. ಒಮ್ಮೆ ಅರ್ಜಿ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿ ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಯಾವುದೇ ನೇಮಕಾತಿಗೆ ಹೊಂದಾಣಿಕೆ ಮಾಡಲಾಗುವುದಿಲ್ಲ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರು ವಿಳಂಬ ಮಾಡದೆ ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಏನು ಲಾಸ್ಟ್ ತನಕ ವೇಟ್ ಮಾಡಕ್ಕೆ ಹೋಗಬೇಡಿ, ಇವಾಗಲೇ ಹಾಕ್ಬಿಡಿ. ಆಯ್ತಾ? ಮತ್ತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆ ಉಂಟಾದಲ್ಲಿ ಮತ್ತು ಇತರ ಸೃಷ್ಟೀಕರಣಕ್ಕಾಗಿ ಈ ಕೆಳಕಂದ ಸಂಬಂಧಪಟ್ಟ ಆಯಾ ಕಂಪನಿ ಸಹಾಯವಾಣಿ ಹೆಲ್ಪ್ ಲೈನ್ 10:30 to 5 ಗಂಟೆವರೆಗೆ ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆಯಬಹುದು. ನಾನು ನಿಮ್ಗೆ ಜೂಮ್ ಹಾಕ್ತೀನಿ, ನಂಬರ್ಗಳನ್ನ ನೋಟ್ ಡೌನ್ ಮಾಡ್ಕೊಡ್ರಪ್ಪ, ಇಲ್ಲಾದ್ರೆ ಒಂದು ನೀವು ಸ್ಕ್ರೀನ್ಶಾಟ್ ತೊಗೋಬೋದು. ಆಯ್ತಾ? ನೋಡಿ, ಈ ವಿಡಿಯೋನೇ ತುಂಬಾ ದೊಡ್ಡದಾಗಿ ಹೋಗ್ತಾ ಇದೆ ಅಂದರೆ ನಾನೇನು ಮಾಡ್ತೀನಿ, ಇಲ್ಲಿವರೆಗೆ ನಾನು ಇಲ್ಲೇ ವಿಡಿಯೋನ ಎಂಡ್ ಮಾಡಿಬಿಡ್ತೀನಿ. ನೋಡಿ, ನಿಮಗೆಲ್ಲ ತುಂಬ ಮಾಹಿತಿ ಸಿಕ್ಕಿದೆ ಅಂತ ಅನಿಸುತ್ತೆ. ನೀವು ಯಾವಾಗ ಲಿಂಕ್ ಆ್ಯಕ್ಟಿವ್ ಆಗುತ್ತಲ್ಲ, ನಾನು ಮತ್ತೊಂದು ವೀಡಿಯೋ ಮಾಡ್ತೀನಿ. ಮತ್ತೊಂದು ವೀಡಿಯೋ ಮಾಡಿದಾಗ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಆಯಿತಾ? ಒಂದು ವೇಳೆ ನಿಮಗೆ ಈ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಬೇಕಂದ್ರೆ ಆ್ಯಕ್ಚುಲಿ ಎಲ್ಲರಿಗೂ ಸಿಗ್ತಾ ಇಲ್ಲ ಅದು, ಅಂದರೆ ಲಿಂಕ್ ಬೇರೆಯೇ ಇದೆ ಅದು. ನನಗೆ ಇವಾಗ ಈ ನೋಟಿಫಿಕೇಶನ್ ಸಿಕ್ಕಿದೆ. ನಾನೇನು ಮಾಡ್ತಿದ್ದೀನಿ, ಈ ಲಿಂಕ್ ಈ PDF ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಡ್ತಾ ಇದ್ದೀನಿ. ಆಯಿತಾ? ನೀವು ಹೋಗಿ ಡೌನ್ಲೋಡ್ ಮಾಡಿ. ಮತ್ತು ನೋಡಿ, ಇಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ, ನಂಗೆ ಒಂದು ಸಬ್ಸ್ಕ್ರೈಬ್ ಕೊಡಿ ಅಂದರೆ ನಾನು ನೆಕ್ಸ್ಟ್ ಟೈಮ್ ಯಾವುದಾದ್ರು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಆಯಿತಾ? ಅಂದರೆ ನನಗೂ ಹೆಲ್ಪ್ ಆಗುತ್ತೆ. ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಜಾಸ್ತಿ ಎಷ್ಟು ಜಾಸ್ತಿ ನಂಗೆ ಸಬ್ಸ್ಕ್ರೈಬರ್ ಬರುತ್ತೆ, ಅಷ್ಟೊಂದು ಒಳ್ಳೆ ಒಳ್ಳೆ ನಾನು ವೀಡಿಯೋ ಮಾಡಲಿಕ್ಕೆ ನನಗೂ ಸ್ವಲ್ಪ ಆಸಕ್ತಿ ಬರುತ್ತೆ. ಆಯಿತಾ? ಒಂದು ಲೈಕ್ ಕೊಡಿ, ಒಂದು ಹಾಗೆ ನಿಮ್ಗೇನಾದರೂ ನಿಮ್ಗೆ ಫೀಡ್ಬ್ಯಾಕ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಯಿತಾ? ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ವೀಡಿಯೋನ ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಕೊಡಿ. ಆಯಿತಾ? ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ಬರ್ತೀನಿ. ಥ್ಯಾಂಕ್ ಯು, ಧನ್ಯವಾದ.
subscribe to Kiran Kambli Knowledge World YouTube channel and press on the bell icon. Never miss an update from this channel. Kiran Kambli Knowledge World will provide you all the details about current job openings in private as well as in government. We'll provide you online coaching for all government exams along with syllabus with PDF. I'll help you guys to get your dream job. Thank you for watching. Subscribe to Kiran Kambli Knowledge World YouTube channel and press on the bell icon. Never miss an update from this channel.